ರಾಜ್ಯದಲ್ಲಿ ಕಾಲೇಜು ಹಾಸ್ಟೆಲ್ ಗಳೇ ಕೊರೋನಾ ಹಾಟ್ ಸ್ಪಾಟ್ ಆಗ್ತಾ ಇದೆ ಇನ್ನು ಬೆಂಗಳೂರಿನಲ್ಲಂತೂ ದಿನೇ ದಿನೇ ಕೊರೋನಾ ಸ್ಪಾಟ್ ಆಗ್ತಾ ಇದೆ ಮೋದಿ ಹೇಳಿದ ಮೂರು ಡೇಂಜರ್ ಜಿಲ್ಲೆಯಲ್ಲಿ ಬೆಂಗಳೂರು ನಂಬರ್ 1 ಬೆಂಗಳೂರಿನಲ್ಲಿ ಇಂದು ಕೂಡ ಸಾವಿರದ ಗಡಿ ದಾಟುತ್ತಾ ಕೊರೋನಾ ಪ್ರಧಾನಿ ಮೂರು ಜಿಲ್ಲೆಗಳನ್ನು ಹೆಸರಿಸಿದ್ರು ಕರ್ನಾಟಕದಲ್ಲಿ ಬೆಂಗಳೂರು ಕಲಬುರಗಿ ಮತ್ತು ಬೀದರ್ ಡೇಂಜರಸ್ ಅಂದ್ರು ಅದರಲ್ಲೂ ಬೆಂಗಳೂರು ನಂಬರ್ 1 ಇವತ್ತು ಬೆಂಗಳೂರಿನಲ್ಲಿ 1136 ಕೊರೋನಾ ಸೋಂಕು 6 ತಿಂಗಳ ಬಳಿಕ ಬೆಂಗಳೂರಿನಲ್ಲಿ ಕೊರೋನಾ ಆರ್ಭಟ 2020ರ ನವೆಂಬರ್ 22 ಕ್ಕೆ 1000 ಕೇಸ್ ಪತ್ತೆಯಾಗಿದೆ ಅದಾದ ಮೇಲೆ ಈಗ ಮತ್ತೆ 1000ದ ಗಡಿ ದಾಟಿದೆ ಬೆಂಗಳೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಬೆಂಗಳೂರಿನಲ್ಲಿ ಕೊರೋನಾ ಆತಂಕ ಹೆಚ್ಚಳವಾಗ್ತಾ ಇದೆ ಕಳೆದ ವರ್ಷದ ಇತಿಹಾಸವೇ ಮರುಕಳಿಸುತ್ತಾ ಕೊರೋನಾ ಮತ್ತದೇ ಹೆಜ್ಜೆ ಇಡ್ತಾ ಇದೆಯಾ ಬೆಂಗಳೂರಿಗೆ ಮತ್ತೆ ಮಾರ್ಚ್ ತಿಂಗಳ ಆಘಾತ ಮತ್ತೆ ಕೊರೋನಾ ಕಾಡ್ತಾ ಇದೆ ಬೆಂಗಳೂರಿನಲ್ಲಿ 1000ದ ಗಡಿ ದಾಟಿದೆ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ ಮೂರು ಜಿಲ್ಲೆಗಳಲ್ಲಿ ಆತಂಕ ಅಂದಿದ್ರು ಪ್ರಧಾನಿ ಅದರಲ್ಲಿ ಬೆಂಗಳೂರು ನಂಬರ್ 1 ಮಾರ್ಚ್ 15 ಕ್ಕೆ 550 ಮಾರ್ಚ್ 16 ಕ್ಕೆ 710 ಪಾಸಿಟಿವ್ ಪ್ರಕರಣ ಮಾರ್ಚ್ 17 ಕ್ಕೆ 786 ಮಾರ್ಚ್ 18 ಅಂದ್ರೆ ಇಂದು 1136 ಪಾಸಿಟಿವ್ ಪ್ರಕರಣಗಳು 1000ದ ಗಡಿ ದಾಟ್ತಾ ಕೊರೋನಾ ಬೆಂಗಳೂರಲ್ಲಿ ಅಪಾಯ ನಿತ್ಯವೂ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗ್ತಾ ಇರೋದನ್ನ ನೋಡ್ತಾ ಇದೀವಿ ಬೆಂಗಳೂರಿನಲ್ಲಿ ಮಾರ್ಚ್ ನಲ್ಲಂತೂ ಅಪಾಯ ಹೆಚ್ಚಾಗ್ತಲೇ ಹೋಗ್ತಾ ಇದೆ ಮಾರ್ಚ್ 15 ಕ್ಕೆ 550 ಇದ್ದದ್ದು ಮಾರ್ಚ್ 18 ಕ್ಕೆ 1136 ಡಬಲ್ ಆಗಿಬಿಟ್ಟಿದೆ ದಿನಕ್ಕೆ ಸೋಂಕಿತರ ಸಂಖ್ಯೆ ಮತ್ತೆ 1000ದತ್ತ ಕೊರೋನಾ ಬೆಂಗಳೂರಿನಲ್ಲಿ ನಿತ್ಯವೂ ಸೋಂಕಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಬೆಂಗಳೂರು ಹಾಟ್ ಸ್ಪಾಟ್ ಆಯ್ತಾ ಮೊನ್ನೆ 710 ನಿನ್ನೆ 786 ಇವತ್ತು 1136 ಪಾಸಿಟಿವ್ ಪ್ರಕರಣ 1000ದ ಗಡಿ ದಾಟಿ ಬಿಡ್ತು ಸೋಂಕಿನ ಸಂಖ್ಯೆ ಬೆಂಗಳೂರಿನಲ್ಲಿ ಮೊನ್ನೆ ಅಷ್ಟೇ 710 ಇದ್ದದ್ದು ನಿನ್ನೆ 786 ಪಾಸಿಟಿವ್ ಪ್ರಕರಣ ದಾಖಲಾಯಿತು ಇವತ್ತು 1136 ಬೆಂಗಳೂರಿಗೆ ಎಚ್ಚರ ಕೊರೋನಾ ಮತ್ತೆ ಆರ್ಭಟಿಸ್ತಾ ಇದೆ 1000ದ ಗಡಿ ದಾಟ್ತು ಕೊರೋನಾ ಕೇಸ್ ಈ ವರ್ಷ ಇದೇ ಮೊದಲ ಬಾರಿ 1000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆ ಬೆಂಗಳೂರಿನಲ್ಲಿ 710 ಇತ್ತು ಮೊನ್ನೆ ಈಗ 1136 ದಿನೇ ದಿನೇ ಸೋಂಕಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ ಈ ವರ್ಷದಲ್ಲಿ ಇದೇ ಪ್ರಥಮ ಬಾರಿಗೆ 1000ದ ಗಡಿ ದಾಟ್ತು ಕೊರೋನಾ ಪಾಸಿಟಿವ್ ಪ್ರಕರಣ ಎಂಆರ್ಇ ಆರ್ಭಟ ಮತ್ತೆ ಜೋರಾಗಿದೆ ಬೆಂಗಳೂರಿನಲ್ಲಿ ಹೀಗಾಗಿ ನಿನ್ನೆ ಎಚ್ಚರಿಸಿದ್ರು ಪ್ರಧಾನಿ ಕರ್ನಾಟಕದಲ್ಲಿ ಬೆಂಗಳೂರು ಕಲಬುರಗಿ ಬೀದರ್ ಅಪಾಯಕಾರಿ ಅನ್ನೋದನ್ನ ಅದರಲ್ಲೂ ಬೆಂಗಳೂರಲ್ಲಂತೂ ಅತಿ ಹೆಚ್ಚು ರಾಜ್ಯದಲ್ಲಿ ದಾಖಲಾಗ್ತಾ ಇರುವಂತಹ ಪ್ರಕರಣಗಳ 60% ಗೂ ಹೆಚ್ಚು ಪ್ರಕರಣ ಬೆಂಗಳೂರಿನಲ್ಲೇ ಆಗ್ತಾ ಇದೆ ಇವತ್ತಂತೂ 1136 ಪಾಸಿಟಿವ್ ನಿತ್ಯ ಹೆಚ್ಚಳವಾಗ್ತಾ ಇದೆ ಸೋಂಕಿನ ಸಂಖ್ಯೆಯಲ್ಲಿ ಇದು ಕಳವಳವನ್ನು ಹೆಚ್ಚಿಸ್ತಾ ಇದೆ ಜೊತೆಗೆ ಎಚ್ಚರಿಕೆಯ ಕರೆಗಂಟೆ ಕೂಡ ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿದೆ ಬೆಂಗಳೂರಿಗರು ದೇಶದ ವಿವಿಧ ಭಾಗಗಳಿಂದ ಬೆಂಗಳೂರಿಗೆ ಬರ್ತಿರ್ತಾರೆ ಹೀಗಾಗಿಯೇ ಸೋಂಕು ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮಾಸ್ಕ್ ಧರಿಸೋದು ಅಂತರ ಕಾಯ್ದುಕೊಳ್ಳೋದು ಸ್ಯಾನಿಟೈಸ್ ಮಾಡೋದು ಬಹಳ ಪ್ರಮುಖ ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿದೆ ಬೆಂಗಳೂರಿನಲ್ಲಿ ಮತ್ತೆ 1000ದ ಗಡಿ ದಾಟಿಬಿಡ್ತು ಕೊರೋನಾ ಮಾರ್ಚ್ನಲ್ಲೇ ಸೋಂಕಿನ ಪ್ರಮಾಣ ಹೆಚ್ಚಳವಾಗಿದೆ
ಮಾರ್ಚ್ 15ಕ್ಕೆ 550 ಇದ್ದದ್ದು ಈಗ ಮಾರ್ಚ್ 18ಕ್ಕೆ 1136. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.